ಭಾರಿ ಖುಷಿ ಆಗ್ತಾಯಿದೆ ಸರ್, ಆದ್ರೀಗ ನೋವಾಗ್ತಾಯಿದೆ. ಯಾಕಂದರೆ ಇವಾಗ ಬಾಸ್ ಇದ್ದಿದ್ದರೆ ದೈಹಿಕವಾಗಿ ಇಲ್ಲ, ಆದರೆ ಮಾನಸಿಕಂತೂ ನಮ್ಮ ಜೊತೆಗಿದ್ದಾರೆ. ಬಟ್ ಇದ್ದಿದ್ದರೆ ಅವರೆಲ್ಲ ಇದ್ದಾರೆ ಅಂತ ನಾವು ಖುಷಿ ಪಡ್ತೀವಿ. ಇದೇ ಥರ ಖುಷಿ ಪಡ್ತಾಯಿದ್ವಿ ನಾವು ಪೋಸ್ಟರ್ ರಿಲೀಸ್ ಆದಾಗ. ಇದೇ ಥರ ಇವಾಗ ಅನ್ನದಾನ ಆಗಿರ್ಬೋದು ಅಥವಾ ಪೋಸ್ಟರ್ ಪೂಜೆ ಮಾಡಿರ್ಬೋದಾಗಿದ್ದು, ಹಾಲು ಅಭಿಷೇಕ ಇದೆಲ್ಲ ನಾವು ಅಭಿಮಾನಿಗಳು ಮಾಡಲೇಬೇಕು, ಮಾಡ್ತಿದ್ವಿ ಸರ್. ಇವಾಗ ಅವ್ರು ದೈಹಿಕವಾಗಿಲ್ಲ, ಆದರೆ ಮಾನಸಿಕವಾಗಿ ಇದ್ದಾರೆ ಅಂದ್ಬಿಟ್ಟು ಮಾಡಿದ್ದೀವಿ ಸರ್. ಸರ್, ಬಾಸ್ನ ನಾವು ಅಭಿಮಾನಿಗಳು ಅಂತ ಬುದ್ಧಿ, ಈಗ ನಾವೆಲ್ಲ ತುಂಬ ಚೈಲ್ಡ್ಹುಡ್ ಫ್ಯಾನ್ಸು, ಬುದ್ಧಿ ಇಲ್ಲದಾಗ ಅವ್ರನ್ನ ಅಭಿಮಾನಿ ಅವ್ರ ನಮ್ಮ ಹೀರೋ ಅಂತ ತೊಗೊಂಡ್ವಿ. ಬುದ್ಧಿ ಬರ್ತಾ 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 ಅವರು ಮಾನವೀಯತೆ ಗುಣಗಳೆಲ್ಲ ನಾವು ದೇವರು ಅಂತ ತೊಗೊಂಡ್ವಿ. ಹಿಂಗೆ ದೇಶಕಾಯ ಯೋಧ ಈಗ ಬಾರ್ಡ್ರಲ್ಲಿ ನಿಂತ್ಕೊಂಡು ನಮ್ಮನ್ನು ಕಾಯ್ತಾ ಇರ್ತಾನೆ, ಬಾಸ್ ಇದೇ ಥರ ಮೇಲಿಂದ ನಾನು ಕಾಯ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಸರ್, ದೇವ್ರಿಗೆ ಹೆಂಗಿರಬೇಕು ಭೂಮಿ ಬಂದರೆ ನೀನು ಅಂತ ಹೇಳ್ಕೊಟ್ಟೋಗಿರೋ ಒಬ್ಬರೇ ಭಗವಂತ ಸರ್. ಅದೇ ಸರ್, ಇನ್ನು ಇದು ಮುಂದೆ ಯಾರು ಮಾಡೋಕ್ಕೂ ಯೋಚನೆ ಮಾಡಬಾರ್ದು, ಹಿಂದೆ ಯಾರು ಮಾಡಿರಬಾರ್ದು. ಆ ಥರ ತುಂಬ ಗ್ರ್ಯಾಂಡಾಗಿ 30 crore ಆಗಿರ್ಬೋದು, ಹೆಲಿಕಾಪ್ಟರ್ ಹೂವು ಹಾಕಾಗಿರ್ಬೋದು, ಅಂದರೆ ಒಂದು ಸಂಘಟನೆ ಅಂತಲ್ಲ, ಎಲ್ಲರೂ ಸೇರಿ ಎಲ್ಲ ಒಂದೇ ಅಂತ ಇಲ್ಲ, ಅದು ಡಿವಿಷನ್ ಯಾವುದು ಇಲ್ದಿರಂಗೆ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ಕೂಡ ಪೋಸ್ಟ್ ತುಂಬ ಅದು ಈಗ ಒಂದು ಮಾತವಲೆ ಯಾರು ಹೇಳೋದು, ಈಶ್ವರ ಕೈಯಲ್ಲಿ ತ್ರಿಶೂಲ ಹೆಂಗೆ, ಕೃಷ್ಣನ ಕೈಲಿ ಚಕ್ರ ಅದು ಹೆಂಗೆ, ಬಾಸ್ ಕೈಲಿ ಗನ್ ಹಿಡ್ಕೊಂಡು ಆತ ಬಂದಿದೆ, ದೇವರು ಆಯುಧ ಹಡ್ಕೊಂಡ್ಬಂದಿರ್ತಾರ ಅಂತ. ಸೊ ಆ ಥರ ತುಂಬ ಒಳ್ಳೆ ಪೋಸ್ಟ್ ಬಂದಿದೆ, ತುಂಬ ಖುಷಿಯಾಗಿದೆ. ಖುಷಿನೂ ಇದೆ, ದುಃಖನೂ ಇದೆ, ಬಟ್ ಇದ್ದಾರೆ ಅಷ್ಟೇ. ಹೌದು ಸರ್, ಪ್ರತಿಯೊಬ್ಬರು ಈಗ ನನ್ನ ವಾಟ್ಸಪ್ ತೆಗೆದು ಯಾರೇ ವಾಟ್ಸಪ್ ತೆಗೆದ್ರು ಅಟ್ಲೀಸ್ಟ್ 30-40 ಜನದಾದರೂ ಫೋಟೋ ಒಂದೇ ಬರುತ್ತೆ. ಮರಿಬಾರ್ದು ಬಾಸ್ನ, ಮರೆಯಕ್ಕೆ ಆಗೋದಿಲ್ಲ ಬಿಡಿ ಅದು. ಸೊ ಅದು ಅಜಾರಾಮರ ಇದ್ದಾರೆ. ಅದೇ ರಾಜ್ಕುಮಾರ ಫಸ್ಟ್ ಸಾಂಗ್ ಲಾಂಚ್ ಆದಾಗ ಇಲ್ಲೇ ಸೆಲೆಬ್ರೇಷನ್ ಮಾಡಿತ್ತು ಇದೇ ಥರ. ಅವಾಗ ಬಾಸು ಫಾರಿನಲ್ಲಿದ್ದರು, ಶೂಟಿಂಗ್ ಇದ್ದರು. ಇವತ್ತು ಜೇಮ್ಸ್ ಲಾಂಚ್ ಆಗಿದೆ, ಸೆಲೆಬ್ರೇಷನ್ ಮಾಡ್ತಿದ್ವಿ, ಬಾಸ್ ಎಲ್ಲ ಫಾರಿನಲ್ಲಿದ್ದಾರೆ ಬರ್ತಾರೆ, ಆ ಥರ ಅಂದ್ಕೊಂಡು ಇರಬೇಕಷ್ಟೇ. ಸರ್, 29 ಪಿಕ್ಚರ್ ನೋಡಿದ್ದೀನಿ ಇವತ್ತುವರೆಗೂ, ಆದರೆ ಇನ್ನು ಮುಂದೆ ಈ ಥರ ಪೋಸ್ಟರ್ ಯಾವತ್ತೂ ನೋಡಿಲ್ಲ ಸರ್. ನಮಗೊಂಥರ ರೋಮಾಂಚನ, ಕೈಯೆಲ್ಲ ರೋಮ ಎದ್ದು ನಿಂತ್ಕೊತ ಸರ್. ಅದರಿಂದ ಅಪ್ಪು ಸರ್ದು ಇನ್ನು ಜೋರಾಗಿ ಇನ್ನು ಇದು ಕಮ್ಮಿ ಸರ್, ಇನ್ನು ಪಿಕ್ಚರ್ಗೆ ಇಡೀ ಇಂಡಿಯಾನೇ ತಿರುಗಿ ನೋಡ್ಬೇಕು ಸರ್. ಇಡೀ ಇಂಡಿಯಾಸ್ಟಲ್ಲಿ ಯಾವ ಹೀರೋಗೂ ಮಾಡಿರ್ಬಾರ್ದು ಆ ಥರ ಮಾಡ್ತೀವಿ ಸರ್. ಜೆಮ್ಸ್ಗೆ ನಮಗೆ ಯಾವುದೇ ಒಂದು ಪೋಸ್ಟರ್ ಆಗಲಿ, ಒಂದು ಡೀಜರ್ ಆಗಲಿ, ಯಾವುದೇ ಒಂದು ಅಪ್ಪು ಸರ್ ಬರ್ಡೇ ಆಗಲಿ, ಯಾವುದೇ ಒಂದು ಇದ್ದರೆ ನಮಗೆ ಹಬ್ಬ ಇದ್ದಂಗೆ ಸರ್. ನಾವು ಮನೇಲಿ ಹಬ್ಬ ಮಾಡ್ತೀವಾ ಇಲ್ಲ ಗೊತ್ತಿಲ್ಲ, ಅಪ್ಪು ಸರ್ದಂತೆ ಪ್ರತಿ ದಿನವೂ ಹಬ್ಬ ಮಾಡ್ತೀವಿ ಸರ್.